ನನ್ನ ಆತ್ಮೀಯ ಸಂದೀಪ್ ಹೆಗ್ಗದೆ ಅವರು ಯೂಟ್ಯೂಬಲ್ಲಿ ಹೆಗ್ಗದೆ ಸ್ಟುಡಿಯೋ ಮತ್ತೆ ಹೆಗ್ಗದೆ ಸಮಾಚಾರ ಡಾಟ್ ಕಾಮ್ ಚಾನಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಸಿನಿಮಾ ಫೀಲ್ಡಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೂ ಮತ್ತು ಸಿನಿಮಾಕ್ಕೂ ಯಾವಾಗಲೂ ಸ್ವಲ್ಪ ದೂರನೇ. ಅಂದರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿದ್ದು ತುಂಬ ಕಮ್ಮಿ. ನನಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಭಾರಿ ಹುಚ್ಚಿತ್ತು. ನಾನು ಲೀಗ್ ಪ್ಲೇಯರ್ ಕೂಡ ಸಿಕ್ಕ, ಅಂದರೆ ಸತ್ಯ ಅಲ್ಲಿದ್ದಾನೆ ಅಂದರೆ ಕ್ರಿಕೆಟ್ ಪ್ಲೇ ಫೀಲ್ಡಲ್ಲಿದ್ದಾನೆ ಅಂತ. ಊರಲ್ಲಿ ಯಾರನ್ನು ಕೇಳಿದ್ರು, ಮನೇಲಿ ಯಾರನ್ನು ಕೇಳಿದ್ರು, ಎಲ್ಲವನು ಅಂದರೆ ಫೀಲ್ಡ್ ಯಾವುದೋ ಫೀಲ್ಡಲ್ಲಿ ಇರ್ತಾನೆ, ಹೋಗಿ ಹುಡ್ಕೊಂಬನ್ನಿ ಅಂತ. ತೀರಾ ನಮಗಂತೂ 10ನೇ ಕ್ಲಾಸಲ್ಲೆಲ್ಲ ಫೀಲ್ಡಿಗೆ ಹುಡ್ಕೊಂಬರೋರು ಓದ್ಸೋಕ್ಕೆ, ಯಾವ್ಯಾವುದೋ ಫೀಲ್ಡಲ್ಲಿ ಆಟಾಡ್ತಾ ಇದ್ವಿ. ಆದರೆ ಒಂದೊಂದ್ಸರಿ ಫೀಲ್ಡು ಚೇಂಜ್ ಮಾಡಿಬಿಡ್ತಾ ಇದ್ದೆ, ಈ ಫೀಲ್ಡ್ ಗೊತ್ತಾಯಿದೆ ಅವ್ರು ಮನೆಯವ್ರು ಹುಡ್ಕೊಂಬರ್ತಾರೆ ಅಂತ ಇನ್ನೊಂದು ಫೀಲ್ಡಿಗೆ ಹೋಗಿ ಆಡೋದು. ಸೊ ತೀರಾ ಕ್ರಿಕೆಟ್ ಆಡ್ತಾ ಇದ್ದೆ, ಇಲ್ಲಿ ಬೆಂಗಳೂರಲ್ಲಿ ಲೀಗ್ ಮ್ಯಾಚಸ್ ಆಡ್ತಾ ಇದ್ದೆ. ನನಗೆ ತುಂಬ ಆಸೆ ಇದ್ದಿದ್ದು ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ. ಬಟ್ ಇದ್ರ ಪ್ಯಾರಲಲ್ ಏನಾಗ್ತಾ ಇತ್ತು ಅಂದರೆ, ಈ ನೀವು ಜಯನಗರ 4th ಸಿನಿಮಾ ನೋಡಿದ್ರೆ ಅದರಲ್ಲಿ ವೆಂಕಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ತಾತ. ಅವರು ನಮ್ಮ ತಾತ, ನಮ್ಮ ತಾಯಿಯವ್ರ ತಂದೆ. ಅವ್ರು ಬಂದು ನ್ಯಾಷನಲ್ ಅವಾರ್ಡ್ ಟೀಚರ್ ಅವರು. ಆಮೇಲೆ ಅವ್ರಿಗೆ ತುಂಬ ನಾಟಕಗಳು ಈಗಲೂ ಬಾಯಲ್ಲಿದೆ. ಸೊ ನಾನು ಅವ್ರ ಮನೇಲಿ 3 ವರ್ಷ ಓದಿದ್ದೆ, ಅಂದರೆ 7th 8th 9th ಇರಬೇಕು, 3 ವರ್ಷ ಹಾಸನಲ್ಲಿ ಅವ್ರ ಮನೇಲಿ ಓದಿದ್ದೆ. ಅವ್ರು ನನಗೆ ಸಿಕ್ಕಾಪಟ್ಟೆ ನಾಟಕಗಳು ಮಾಡಿಸೋರು, ಅಂದರೆ ಏಕಪಾತ್ರ ಅಭಿನಯ ಆಗಿರಲಿ ಅಥವಾ ರೇಡಿಯೋ ನಾಟಕಗಳಾಗಿರಲಿ, ಕಂಟಿನ್ಯೂಸ್ ಆಗಿ ನಾಟಕಗಳು ಮಾಡಿಸೋರು. ಮತ್ತು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಆಮೇಲೆ 6ನೇ ಕ್ಲಾಸಲ್ಲಿ ನಮಗೆ ಪ್ರತಿ ಶುಕ್ರವಾರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಅಂದರೆ ಸ್ಟೂಡೆಂಟ್ಸೇ ಏನಾದರೂ ಮಾಡಬೇಕು, ಪ್ರತಿ ಶುಕ್ರವಾರ ಸಂಜೆ 1 ಅವರು ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಅವರೇ ಏನೋ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು. ಆವಾಗ ನಾನು ಬರಿತಾ ಇದ್ದೆ ಕೂತ್ಕೊಂಡು, ನಾಟಕ ಬರೆದು ಒಂದು 5 ಜನ ಹುಡುಗನ ಗುಂಪು ಹಾಕ್ಕೊಂಡು, ಏನೋ ಗಾಂಪರ ಗುಂಪು, ದಡ್ಡರ ಸಂಘ, ಅದರದ್ದು ಅವತ್ತಿನ ಮನಸ್ಥಿತಿಗೆ ಏನು ಬರುತ್ತೋ ಅದನ್ನು ಬರೆದು ಮಾಡಿಸ್ತಾ ಇದ್ದೆ. ಸೊ ಅದು ಎಲ್ಲೋ ಒಂದು ಕಡೆ ಬ್ಯಾಕ್ಡ್ರಾಪಲ್ಲಿ ಇತ್ತು, ಅಂದರೆ ನಾಟಕಗಳು ಮಾಡೋದು, ಪರ್ಫಾರ್ಮ್ ಮಾಡೋದು ಅದೆಲ್ಲ ಬ್ಯಾಕ್ಡ್ರಾಪಲ್ಲಿ ಇತ್ತು. ಬಟ್ ಫ್ರಂಟ್ ಲೈನಲ್ಲಿ ಕ್ರಿಕೆಟ್ ಸಿಕ್ಕಾಬಿಟ್ಟಾಯಿತು. ಒಂದು 18 ವರ್ಷ ಆದಮೇಲೆ ನಾನು PUC ಮುಗಿಸಿದ್ರು, ನಾನು ಏನೂ ಆಗಲಿ ಅಂದರೆ ಅವಾಗ ಏನೋ ಸ್ವಲ್ಪ ಹುಷಾರು ತಪ್ಪಿತು, ಲೀಗ್ ಕ್ರಿಕೆಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವಾಗೆಲ್ಲ ಈ IPL ಅಥವಾ ಇದೆಲ್ಲ ಇರಲಿಲ್ಲ, ಆದರೆ ರಣಜಿನೇ ಆಡಬೇಕು, ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಬೇಕು ಅಂತ. ಸೊ ಒಂದು 18-19 ಒಳಗೆ ರಣಜಿಗೆ ಎಂಟ್ರ್ ಆಗಿಬಿಟ್ರೆ ಅಟ್ಲೀಸ್ಟ್ ಒಂದು 20-21 ಒಳಗೆ ಇಂಟರ್ನ್ಯಾಷನಲ್ ಆಡ್ಬೋದು ಅನ್ನೋ ಮನಸ್ಥಿತಿಯಲ್ಲಿದ್ವಿ ಅವಾಗೆಲ್ಲ. ಸೊ ಯಾವಾಗ 18 ಆದರೂ ನನಗೆ ರಣಜಿಗೆ ಆಡೋಕ್ಕಾಗಲಿಲ್ಲ, ಅವಾಗ ಡಿಸೈಡ್ ಮಾಡಿದೆ ಇನ್ನು ಕ್ರಿಕೆಟ್ ಕಷ್ಟ ಅನಿಸುತ್ತೆ, ಬೇರೆ ಏನಾದ್ರು ಮಾಡೋಣ ಅಂತ. ಆಗ ನಮ್ಮ ತಂದೆ ಸಿಕ್ಕಾಪಟ್ಟೆ ಫಿರೋಷಿಯಸ್ ರೀಡರು, ಅವ್ರ ಹತ್ರ ತರಂಗ, ಸುಧಾ, ಮಯೂರ ಕತೆ ಪುಸ್ತಕಗಳು, ಕಾದಂಬರಿ ಪುಸ್ತಕಗಳು ಸಿಕ್ಕಾಬಿಟ್ಟೆ. ಸೊ ಓದಕ್ಕೆ ಸ್ಟಾರ್ಟ್ ಮಾಡಿದೆ, ಮನೆಯಲ್ಲಿ ಫ್ರೀ ಆಗಿದ್ದಾಗೆಲ್ಲ ಓದಿ ಓದಿ ಓದಿ, ಮೊದಲೇ ಬರೆಯೋ ಹವ್ಯಾಸ ಇತ್ತು. ಓದ್ತಾ 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 ಕಥೆಯ ಕನ್ಸ್ಟ್ರಕ್ಷನ್ನು, ಕಥೆಯ ಸ್ಟ್ರಕ್ಚರ್ ಎಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಕತೆ ಬರೆಯೋದು ಹೆಂಗೆ, ಕಥೆಯಲ್ಲಿ ಏನೇನು ಪಾತ್ರ ಇರುತ್ತೆ ಅಂತ. ಆಮೇಲೆ ನಮ್ಮದೊಂದು ಕಾಫಿ ಪುಡಿ ಅಂಗಡಿ ಇತ್ತು, ಅಲ್ಲಿ ಕೂತ್ಕೊತಾ ಇದ್ದೆ. ಅಲ್ಲಿ ಬರೋ ಪಾತ್ರಗಳು, ನಿಮಗೆ ರಾಮಾರಾಮರೇ ಅನೇಕ ಪಾತ್ರಗಳು, ಒಂದಲ್ಲ ಎರಡಲ್ಲ ಅನೇಕ ಪಾತ್ರಗಳೆಲ್ಲ ನಾನು ನೋಡಿರೋ ಪಾತ್ರಗಳು. ಅಂದರೆ ಕಡೂರಲ್ಲಿ ನಮ್ಮ ಅಂಗಡಿಲಿ ಕೂತ್ರೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಕೂತ್ಕೊಳ್ಳೋರು, ಅವ್ರ ಮಧ್ಯೆ ಇದ್ದಂಥ ದ್ವೇಷ, ಅವ್ರ ಮಧ್ಯೆ ಇದ್ದಂಥ ಆಸೆಗಳು ಅಥವಾ ಅವ್ರಗಳ ಮಧ್ಯೆ ಇದ್ದಂತಹ ಒಂದು ಪ್ರೀತಿ ಬಾಂಧವ್ಯ. ಸೊ ಇದು ಏನೇನೋ ಏನೇನೋ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಪ್ಯಾರಲಲ್ ಆಗಿ ಓದು. ಆಮೇಲೆ ನಮ್ಮ ತಾಯಿಯವರು ನನಗೆ ಚಿಕ್ಕ ವಯಸ್ಸಲ್ಲೇ ಬೇರೆ ಬೇರೆ ವೇಷಭೂಷಣಗಳೆಲ್ಲ ಹಾಕೋರು. ಸೊ ಮೋಸ್ಟ್ಲಿ ಅದು ಮನೆಯಿಂದ ಆಚೆ ಕಡೆಯಿಂದ ಅದೆಲ್ಲ ತುಂಬ ಇನ್ಫ್ಲುಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು, ಅಂದರೆ ಏನೋ ಪಾತ್ರಗಳಿದೆ, ಕತೆಗಳಿದೆ ಅಂತ. ಸೊ ಅಲ್ಲಿ ಡಿಸೈಡ್ ಮಾಡಿದೆ ಸಿನಿಮಾ, ಮೋಸ್ಟ್ಲಿ ಸಿನಿಮಾ ಇಂಡಸ್ಟ್ರಿಗೆ ಟ್ರೈ ಮಾಡೋಣ ಇನ್ನು ಅಂತ. ಇದ್ರ ಮಧ್ಯೆ ಏನಾಯಿತು ಅಂದರೆ, ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಇವಾಗ ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಕೂತಾಗ, ಐ ಒಂದು ಕಾನ್ಸೆ, ಇವಾಗ ಯಾರೋ ಒಬ್ಬರು ಅಂಗಡಿ ಇದೆ ಅಥವಾ ಒಂದು ಏನೋ ಒಂದು ಬಿಸ್ನೆಸ್ ಇದ್ದಾರೆ, ನಿಮ್ಮ ಬಿಸ್ನೆಸ್ ನಾನು ಒಂದು ಆ್ಯಡ್ ಮಾಡ್ಕೊಡ್ತೀನಿ ಅಂತ ಈ ಕೂತಲ್ಲೇ ಒಂದು ಆ್ಯಡ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೆ. ಅವರೆಲ್ಲ ಬಿದ್ದು ಬಿದ್ದು ನಗೋರು, ಅಲ್ಲಿ ಮಾತುಕತೆ ಅಷ್ಟೇ, ಅದೇ ನೀನು ಮಾಡಿದ್ರೆ ಸಿನಿಮಾ ಗಿನ್ಮ ಮಾಡು ಮರೆ, ಒಳ್ಳೊಳ್ಳೆ ಐಡಿಯಾ ಇದೆ ನಿನ್ನ ಹತ್ರ ಅಂತ. ಸೊ ಅದೆಲ್ಲ ಸ್ಟ್ರೈಕ್ ಆಗಿ ಸ್ಟಾರ್ಟ್ ಆಯ್ತು, ಕರೆಕ್ಟ್ ಅಲ್ವಾ ಸಿನಿಮಾ ಮಾಡ್ಬೋದಲ್ವಾ ಅಂತ. ನಾನು ಶಿವಮೊಗ್ಗದಲ್ಲಿ ಓದಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು, ನಮಗೆ ಸಿನಿಮಾ ಅಂದರೆ ಗೊತ್ತಿಲ್ಲ, ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲ, ಸಿನಿಮಾಗಳು ನೋಡಿದವರಲ್ಲ, ಸಿನಿಮಾಗಳನ್ನು ಫಾಲೋ ಮಾಡಿದವರಲ್ಲ, ಅಥವಾ ಯಾರು ನಮಗೆ ಸಿನಿಮಾಯಿಂದ ಯಾರೋ ನಮ್ಮ ನೆಂಟರಿದ್ದಾರೆ, ನಮ್ಮ ಇನ್ಯಾರೋ ಇದ್ದಾರೆ ಅಂದರೆ ಯಾರೂ ಇರಲಿಲ್ಲ. ತೀರಾ ಖಾಲಿಯಾಗಿ ಬೆಂಗಳೂರಿಗೆ ಬಂದಿದ್ದು. ಸೊ ನನಗೆ ಸಿನಿಮಾ ಇಂಡಸ್ಟ್ರಿ ಒಳಗೆ ಬರೋಕ್ಕೆ ಒಂದು 1.5 ವರ್ಷ ಬೇಕಾಯಿತು. ಅಂದರೆ ಎಲ್ಲರ ಮನೆ ಮುಂದೆ ನಿಂತು ನಿಂತು ಸರ್ ಒಂದು ಚಾನ್ಸ್ ಒಂದು ಚಾನ್ಸ್ ಅಂತ ಒಂದು 1.5 ವರ್ಷ ಅಲ್ದಾಡಿದ್ದೀವಿ ಅವಾಗ. ಅವಾಗ ಇವಾಗಿದ್ದಂಗೆ ಫೇಸ್ಬುಕ್ಗಳಿರಲಿಲ್ಲ, ಡೈರೆಕ್ಟ್ ಮೆಸೇಜ್ ಮಾಡಿ ಹೋಗೋ ಥರ ಇರಲಿಲ್ಲ. ಫೋನ್ ಸಿನಿಮಾ ಡೈರಿ ಅಂತ ಒಂದು ಪುಸ್ತಕ ಬರೆದು ಆ ಡೈರಿಲಿ ಯಾರ್ದ್ಯಾರ್ದು ಅಡ್ರೆಸ್ ಇದೆ ಅದೆಲ್ಲ ನೋಡೋದು, ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಸೊ ಇದೆಲ್ಲ 1.5 ವರ್ಷ ಆಯ್ತು ನನಗೆ. ಯಾರಾದರೂ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳಿದ್ರೆ ನಂಗೆ ಆಶ್ಚರ್ಯ, ಹೆಂಗೆ ಇವ್ರು ಸಿನಿಮಾ ಇಂಡಸ್ಟ್ರಿ ಒಳಗೆ ಹೋಗ್ಬಿಟ್ರಲ್ಲಪ್ಪ, ನಮ್ಗೆ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ. ಸೊ ಈ ಸಂಭ್ರಮಗಳೆಲ್ಲ ಮಾಡಬೇಕಾದ್ರೆ ನನಗೆ ಫಸ್ಟು ಸಿನಿಮಾ ಇಂಡಸ್ಟ್ರಿಲಿ ಅಥವಾ ಸಿನಿಮಾದೋರು ಅಂತಾಗಿ ನನಗೆ ಫಸ್ಟು ಚಾನ್ಸ್ ಕೊಟ್ಟಿದ್ದ ಗುರುಗಳು ಅಂದರೆ ವಿ ಮನೋಹರ್ ಸರ್.
ಅವ್ರ ಹತ್ರ ಹೋದಾಗ ಅವ್ರು ಫಸ್ಟು ಒಂದು ಕೆಲಸ ಕೊಟ್ಟರೆ ಬರೆಯಾಗಿ ಬರೀತಾನ ಅಂದ್ರೆ ಬರುತ್ತೆ ಗುರುಗಳೇ ಅಂದಿದ್ದಕ್ಕೆ ಏನೋ ಬರೆಯೋ ಕೊಟ್ಟರು. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಅವ್ರ ಹತ್ರ ಸೇರ್ಕೊಂಡು ಒಂದೊಂದು ವರ್ಷ ಆದಮೇಲೆ ನನಗೆ ನಾಗಾಭರಣ ಸರ್ ಹತ್ರ ಕೆಲಸ ಸಿಕ್ತು. ಯಾವಾಗ ನಾಗಾಭರಣ ಸರ್ ಹತ್ರ ಕೆಲಸ ಸಿಕ್ತು, ಒಂದು 5 ವರ್ಷ ನಾನು ನಾಗಾಭರಣ ಸರ್ ಹತ್ರನೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಸೊ ಅಲ್ಲಿ ಮಾಡ್ತಾ ಮಾಡ್ತಾನೆ ಜಯನಗರ 4th ಕ್ಲಾಸ್ ಸಿನಿಮಾ ಮಾಡಿದ್ದು, ಅಲ್ಲಿ ಮಾಡ್ತಾ ಮಾಡ್ತಾನೆ ನಮ್ಮ ಮುಂದಿನ ಕಥೆಗಳನ್ನು ಶುರು ಮಾಡ್ಕೊಂಡಿದ್ದು. ಇಲ್ಲ ಏನಂದರೆ ಒಂದು ಒಳ್ಳೆ ಟೀಮ್ ಇದೆ, ಏನು ಬೇಕಾದರೂ ಮಾಡ್ಬೋದು ಅಂತ. ಆದರೆ ನಮ್ಮ ಸಾರ್ ನಾಗಾಭರಣ ಅವ್ರು ಯಾವಾಗಲೂ ಹೇಳೋರು, ಒಬ್ಬ ನಿರ್ದೇಶಕನ ಕೆಲಸ ಗೊತ್ತಾಗೋದು ಅಥವಾ ಒಬ್ಬ ನಿರ್ದೇಶಕ ಒಳ್ಳೆ ನಿರ್ದೇಶಕ ಹೌದು ಅಲ್ವ ಅಂತ ಗೊತ್ತಾಗೋದು ಅವ್ನು ಮಿನಿಮಮ್ ಒಂದು 6 ಪಿಕ್ಚರ್ ಮಾಡಬೇಕಂತೆ. ಅವ್ನು 6 ಪಿಕ್ಚರ್ ಮಾಡಿದ್ಮೇಲೆ ಅವ್ನು ಒಳ್ಳೆ ನಿರ್ದೇಶಕ ಹೌದು ಅಲ್ವ ಅಂತ ಗೊತ್ತಾಗತ್ತಂತೆ. ಸೊ ನಾನು ಇನ್ನೂ ಮಾಡಿರೋದೇ 7 ಪಿಕ್ಚರು. ಸೊ ಇನ್ನೂ ಒಂದು 4 ಪಿಕ್ಚರ್ ಮಾಡಿದ್ಮೇಲೆ ಗೊತ್ತಾಗೋದು ನಾನು ಒಳ್ಳೆ ನಿರ್ದೇಶಕ ಹೌದು ಅಲ್ವ ಅಂತ. ಇನ್ನೊಂದು ಏನಿಸುತ್ತೆ, ತುಂಬ ಕಡಿಮೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಂದು ಅನಿಸುತ್ತೆ. ಅಂದರೆ 2-2 ವರ್ಷ ಆದರೂ ಒಂದೊಂದು ಸಿನಿಮಾ ಮಾಡಿರಲ್ಲ, ಡಿಸ್ಕಷನ್ಗಳು ಮಾಡ್ತಾ ಕೂತಿರ್ತೀವಿ, ಅಥವಾ ನಮ್ಮ ಥಾಟ್ ಪ್ರೊಸೆಸ್ಸೇ ಸ್ಲೋ ಇದೆಯೋ ಅಥವಾ ನಾವೇ ಸ್ಲೋ ಮಾಡ್ತಾ ಇದ್ದೀವೋ ಗೊತ್ತಾಗ್ತಾ ಇಲ್ಲ, ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇವಾಗೆಲ್ಲ ಇನ್ನೂ ಸ್ವಲ್ಪ ಟೀಮ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ತರಬೇಕು. ಯಾಕಂದರೆ ಈಗ OTT ಪ್ಲಾಟ್ಫಾರ್ಮ್ಸ್ ಇದೆ, ಸಿನಿಮಾ ಇದೆ, ತುಂಬ ಜಾಗ ಇದೆ ನಮ್ಮ ಕೆಲಸಗಳನ್ನು ತೊಗೊಂಡು ಬಂದು ತೋರ್ಸೋಕ್ಕೆ. ಸೊ ಇನ್ನೊಂದು ಚೂರು ಸಿನಿಮಾ ಕೆಲಸಗಳು, ಯಾಕಂದರೆ ನೀವು ಪುಟ್ಟಣ್ಣ ಕಣಗಾಲ್ ಅವ್ರು ತೊಗೊಳ್ಳಿ, ಸಿದ್ಧಲಿಂಗಯ್ಯವ್ರು ತೊಗೊಳ್ಳಿ, ಅಥವಾ ನಾಗಾಭರಣ ಅವ್ರು ತೊಗೊಳ್ಳಿ, ಅಥವಾ ಹಳೆ ಡೈರೆಕ್ಟ್ರು ಯಾರು ತೊಗೊಂಡ್ರು ಅವ್ರು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡೋರು ವಿತ್ ಕ್ವಾಲಿಟಿ. ಸೊ ನಮಗೆ ಯಾಕೋ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಯಾಕಂದರೆ ಮೋಸ್ಟ್ಲಿ ನಾವು ಬೆಳೆದು ಬಂದಿದ್ದ ವಾತಾವರಣದಲ್ಲಿ ಕತೆಗಳು ನಮಗೆ ಜಾಸ್ತಿ ಸಿಕ್ಕಲಿಲ್ವೋ. ಅಂದರೆ ನಾವು ಅವ್ರಿಗೆಲ್ಲ ಜೀವನದಲ್ಲೇ 1000 ಕತೆಗಳಿತ್ತು, ಆ ಕತೆಗಳಿಗೆ ಒಂದು ಕಾದಂಬರಿ ಸಿಗೋದೇನೋ. ಸೊ ನಮಗೆ ಓದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಅಥವಾ ಜೀವನದ್ದು ಅನುಭವಗಳು ಕಡಿಮೆ ಆಯಿತು ಗೊತ್ತಿಲ್ಲ. ಬಟ್ ಸ್ವಲ್ಪ ಸ್ಲೋ ಪ್ರೋಸೆಸ್ ಅನ್ಸತ್ತೆ. ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಯಾಕೆ ಇಷ್ಟು ಸ್ಲೋ ಇದ್ದೀವಿ ನಾವು ಕೆಲಸ ಮಾಡೋದ್ರಲ್ಲಿ, ಮಾಡ್ಬೋದಲ್ಲ ಬೇಗ ಕೆಲಸ ಅಂತ ಅನಿಸುತ್ತೆ. ಸೊ ನೋಡೋಣ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡಬೇಕು, ಒಂದು ಒಳ್ಳೆ ಟೀಮ್ ಇದೆ. ಆಮೇಲೆ ಒಂದು ಸತ್ಯನ್ ಬಳಗ ಅಂತ ಒಂದು ರೈಟರ್ಸ್ದು ಫೋರಮ್ ಮಾಡ್ಕೊಂಡಿದ್ದೀವಿ, ಒಂದು 25 ಜನ ರೈಟರ್ಸ್ ಇದ್ರೆ ಅದರಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು. ಸೊ ತುಂಬ ಚೆನ್ನಾಗಿ ಬರೀತಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ಇವಾಗ ಆ ಪ್ರೋಸೆಸ್ ಎಲ್ಲ ಸ್ವಲ್ಪ ಒಳ್ಳೆಯ ಹಂತಕ್ಕೆ ಬರ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋಣ, ಕಂಟಿನ್ಯೂಸ್ ಆಗಿ ಜನಕ್ಕೆ ಎಂಟರ್ಟೈನ್ ಮಾಡೋಣ ಅಂತ ಆಸೆ ಇದೆ.